ನಿನ್ನೆ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ ಕರ್ನಾಟಕಕ್ಕೆ ಅದರ ಜೊತೆಗೆ ಅರುಣ್ ಸಿಂಗ್ ಅವರು ಕೂಡ ಇದ್ದರು ಬಂದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಶಭಾಶ್ಗಿರಿ ಕೊಟ್ಟು ಹೋಗಿದ್ದಾರೆ ಅರುಣ್ ಸಿಂಗ್ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಕರೆದಿದ್ದಾರೆ ಅದರ ಅರ್ಥ ಈ 40% ಕಮಿಷನ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಮತ್ತು ಅರುಣ್ ಸಿಂಗ್ ಅವರು ಭ್ರಷ್ಟಾಚಾರಕ್ಕೆ ಅಧಿಕೃತವಾದಂತ ಮುದ್ರೆಯನ್ನು ಒತ್ತಿದ್ದಾರೆ ಅಂತಕಂತದ್ದು ಬಹಳ ಸ್ಪಷ್ಟವಾಗಿದೆ 40% ಈ ಸರ್ಕಾರ ನಡೆಯತಾ ಇದೆ ಅಂತಕಂತದ್ದು ಸರ್ಕಾರದಲ್ಲಿ ನಡೆಯತಾ ಇದೆ ಅಂತಕಂತದ್ದು ಜಗಜ್ಜಾಗಿರಾಗಿದೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ ಬೇರೆವರೆಲ್ಲ ಹೇಳಿದ್ದಾರೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡಂತ ಸಂತೋಷ್ ಪಾಟೀಲ್ ಅವರು ಹೇಳ್ಬಿಟ್ಟು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ ಹೇಳಿದ್ದಾರೆ ಈ ಎಂತದು ದನಗಳ ಶಾಲೆ ಇದೆಯಲ್ಲ ಎಂತದದು ಗೋಶಾಲೆ ಆ ಗೋಶಾಲೆ ದುಡ್ಡು ತಗಬೇಕು 40% ಕೊಡಬೇಕು ಕಮಿಷನ್ ಅಂತ ಹೇಳಿದ್ದಾರೆ ಬಿಬಿಎಂಪಿ ನಲ್ಲಿ 40% ಕೊಡಬೇಕು ಅಂತಕಂತದನ್ನು ಹೇಳಿದ್ದಾರೆ ಆಮೇಲೆ ಒಬ್ಬರು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ ಆಮೇಲೆ ಇತ್ತೀಚೆಗೆ ಒಬ್ಬ ಎನ್ಆರ್ಇಜಿಎಸ್ ನಲ್ಲಿ 40% ಕಮಿಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಇವತ್ತು ಜನಸಾಮಾನ್ಯರು ಈ ಸರ್ಕಾರದ ಮೇಲೆ ಇದು 40% ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಇವತ್ತು ಜನಸಾಮಾನ್ಯರ ಬಾಯಿನಲ್ಲಿ ಮಾತುಗಳೆಲ್ಲ ಬರಕ್ಕೆ ಶುರುವಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಇವರಿಗೆ ಎಲ್ಲ ರೀತಿಯ ಕುಮ್ಮಕ್ಕನ್ನ ಕೊಡ್ತಾ ಇದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ 7/6/2021 ರಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ ಬರೆದಿರೋದು ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ದಿನ ಆಯ್ತು ಈಗ 7/6 ಅಂತಂದ್ರೆ ಲಾಸ್ಟ್ ಇಯರ್ 22 ನಲ್ಲಿ ಸುಮಾರು 6-4-10 ತಿಂಗಳಾಯ್ತು ಬಂತು 10 ತಿಂಗಳಿಂದ ನರೇಂದ್ರ ಮೋದಿಯವರು ತನಿಖೆನೂ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಒಂದು ಇನ್ಫಾರ್ಮೇಷನ್ ತಗೊಳ್ಳತಕ್ಕಂತ ಇವರಿಂದ ರಿಪೋರ್ಟು ಕೂಡ ಕೇಳಿಲ್ಲ